ಬೆಂಗಳೂರಲ್ಲಿ ಈಗ ಮತ್ತೊಂದು ಕಟ್ಟಡಕ್ಕೆ ಕಂಟಕ ಎದುರಾಗಿದೆ ಸೋ ಅಪಾರ್ಟ್ಮೆಂಟ್ ಒಂದಕ್ಕೆ ಈಗ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ 35 ವರ್ಷದ ಹಿಂದೆ ನಿರ್ಮಿಸಿದಂತ ಅಪಾರ್ಟ್ಮೆಂಟ್ ಇದಾಗಿದೆ ಶಿಥಿಲಾವಸ್ಥೆಯಲ್ಲಿದೆ ಈಗ ಖಾಲಿ ಮಾಡಿ ಅಂತ ಶಿಥಿಲಗೊಂಡ ಅಪಾರ್ಟ್ಮೆಂಟ್ ತೆರವಿಗೆ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ಹಲಸೂರಿನ ಕೆಎಚ್ಬಿ ಅಪಾರ್ಟ್ಮೆಂಟ್ ನಲ್ಲಿ ಈಗ ಆತಂಕ ಮನೆ ಮಾಡಿರೋದು ಸುಮಾರು ಒಂದು 27 ಕುಟುಂಬಗಳು ಇಲ್ಲಿ ವಾಸ ಆಗಿದೆ ಬಟ್ ಆ ಕಟ್ಟಡದ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂತ 35 ವರ್ಷದ ಹಿಂದೆ ನಿರ್ಮಾಣ ಆಗಿರುವಂತ ಕಟ್ಟಡ ಇದು ಶಿಥಿಲಾವಸ್ಥೆಯಲ್ಲಿದೆ ಅದಕ್ಕೂ ಪೈಪಿಂಗ್ ಸರಿಯಿಲ್ಲ ಅದರಿಂದ ಅದು ಸೋರ್ತಿದೆ ನೀರಲ್ಲ ಅದು ಇವಾಗಿಂದಲ್ಲ ಒಂದು 10 ವರ್ಷದಿಂದನೇ ನಾವು ಟ್ರೈ ಮಾಡ್ತಿದೀವಿ ರೆಡಿ ಮಾಡ್ಸಕ್ಕೆ ಅದು ತುಂಬಾ ದಿನ ಆಗಿಬಿಡ್ತಲ್ಲ 35 ವರ್ಷ ಹಳೆ ಬಿಲ್ಡಿಂಗ್ ಅದಕ್ಕೆ ಮಳೆ ಬಂದ್ರೆ ನಿಮಗೆ ಯಾವ ರೀತಿ ಇಲ್ಲಿ ಸಮಸ್ಯೆ ಆಗುತ್ತೆ ಮತ್ತೆ ಯಾವನ ಅಧಿಕಾರಿಗಳಿಗೆ ಇಂದ ದೂರ ಕೊಟ್ಟಿದ್ರಾ ನೀವು ನಾವು ಕಂಪ್ಲೇಂಟ್ ಮಾಡಿದೀವಿ ಸರ್ ನಾವು ಎಲ್ಲಾದರೂ ಎಂಎಲ್ಎ ಹತ್ರ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿ ಅವರು ಟ್ರೈ ಮಾಡಿದ್ರು ಬಟ್ ಇನ್ ಬಿಟ್ವೀನ್ ಏನೋ ಪ್ರಾಬ್ಲಮ್ ಆಗಿತ್ತು ಮಾಡ್ಸಿಲ್ಲ ಇವಾಗ ಇವರು ಹೊಸ ಎಂಎಲ್ಎ ಬಂದು ಅವರು ಬಂದು ನೋಡ್ಕೊಂಡು ಹೋಗಿದ್ರು ಮಾಡ್ತೀವಿ ಬಂದಿದ್ದಾರೆ ರೀಸೆಂಟ್ ಆಗಿ ಎಲ್ಲರೂ ಹೋಗಿ ನಾವು ಲೆಟರ್ ಎಲ್ಲ ಕೊಟ್ಟು ಬಂದಿದ್ದೀವಿ ಮಾಡ್ತೀನಿ ಅಂದ್ರು ಬಟ್ ಇವಾಗ ಕೋವಿಡ್ ಎಲ್ಲ ಬಂದು ಸೆಂಟ್ರಲ್ಲಿ ಸ್ಟಾಪ್ ಆಗಿತ್ತು ತಿರ್ಗಾ ಸಡನ್ ಆಗಿ ನೀವು ಇವತ್ತು ನೀವು ಬಂದ ತಕ್ಷಣ ನಮ್ಗೆ ಗೊತ್ತಾಯ್ತು ಈ ಥರ ಏನೋ ಒಂದು ಸರ್ಕ್ಯುಲರ್ ಹೋಗಿದೆ ಅಂತದಲ್ಲ ನಮ್ಮ ನೋಟಿಸ್ ಏನು ಬಂದಿಲ್ಲ ಇದು ಇಲ್ಲಿನ ವಾಸ ಹೇಳುವಂಥದ್ದು ಅಂದ್ರೆ ನಮ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೀವಿ ಮಳೆ ಬಂದರೆ ಸೋರುತ್ತೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂದರೆ ನಿರ್ವಹಣೆ ಇಲ್ಲದೆ ಈ ಕಟ್ಟಡ ಇಷ್ಟೊಂದು ಹಾಳಾಗಿರುವಂಥದ್ದು ಅಂತೇಳಿ ಈಗ ವಾಸಿಗಳು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಪರಮೇಶ್ ಜೊತೆ ಉಮೇಶ್ ಪಬ್ಲಿಕ್ ಟಿವಿ ಬೆಂಗಳೂರು ಸೊ ಇದು ಹಲಸೂರಿನ ಕೆಎಚ್ಬಿ ಕಾಲೋನಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಒಂದರ ಪರಿಸ್ಥಿತಿ ಈಗಾಗಲೇ ನೋಡ್ತಾ ಇದ್ದೀವಿ ಕಟ್ಟಡ ಕುಸಿತ ದುರಂತಗಳು ಪ್ರಮುಖವಾಗಿ ಬೆಂಗಳೂರಲ್ಲಿ ಈಗಾದಂಥ ಮಳೆಗೆ ಎಷ್ಟು ಕಟ್ಟಡಗಳು ಕುಸಿದಿದೆ ಮತ್ತೆಷ್ಟು ಕಟ್ಟಡಗಳದಾಗಲೇ ವಾಲಿ ನಿಂತಿದೆ ಅಂತ ಅಂಥದ್ದೇ ಮತ್ತೊಂದು ಕಟ್ಟಡ ಈಗ ಬಿಬಿಎಂಪಿ ನೋಟಿಸ್ ಕೂಡ ಸರ್ವ್ ಮಾಡಿದೆ ತೆರವು ಮಾಡಿ ಅಪಾರ್ಟ್ಮೆಂಟ್ನ ಇದು 35 ವರ್ಷದ ಹಿಂದೆ ಕಟ್ಟಿರೋದು ಈಗ ಶಿಥಿಲಗೊಂಡಿದೆ ಬಹಳ ಕಟ್ಟಡ ಇದು ವಾಸಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಉಮೇಶ್ ಸೊ ಉಮೇಶ್ ಈಗ ನಿವಾಸಿಗಳಿಗೂ ಗೊತ್ತಿದೆ ಅದು ಈ ಪರಿಸ್ಥಿತಿಯಲ್ಲಿರೋದು ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ಈಗ ತೆರವಿಗೆ ಮುಂದಾಗ್ತಾರ ಏನ್ ಹೇಳ್ತಿದ್ದಾರೆ ಅಲ್ಲಿನ ನಿವಾಸಿಗಳು ವಿಜಯ್ ಇಲ್ಲಿನ 27 ಕುಟುಂಬಗಳೇನು ವಾಸವಾಗಿದ್ದಾರೆ ಅವ್ರಿಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂದ್ರೆ ಇವತ್ತೇನು ನಾವು ಸ್ಥಳಕ್ಕೆ ಬಂದಂತ ವೇಳೆಯಲ್ಲಿ ಅವ್ರಿಗೆ ಮಾಹಿತಿ ಇರುವಂತದ್ದು ಕಳೆದ 5-6 ವರ್ಷಗಳಿಂದಲೂ ಕೂಡ ಇನ್ನು ಕಟ್ಟಡ ಏನಿದೆ ಅದು ಪೂರ್ಣ ಶಿಥಿಲಾವಸ್ಥೆಯಲ್ಲಿ ಇರುವಂತದ್ದು ಮಳೆ ಬಂದ್ರೆ ಸೋರುತ್ತೆ ಮತ್ತೆ ನೀರನ್ನು ಹೋಗೋದಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಮರಗಳಂದ್ರೆ ಬೇರೆ ಬೇರೆ ರೀತಿಯ ಗಿಡಗಳು ಬೆಳ್ಕೊಂಡಿದ್ದಾವೆ ಆದ್ರೂ ಕೂಡ ಯಾರು ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಸ್ಥಳೀಯ ಅಧಿಕಾರಿಗಳಿಗೆ ಅವ್ರು ದೂರು ನೀಡಿದ್ರು ಆದ್ರೂ ಕೂಡ ಯಾರು ಕೂಡ ಅದನ್ನ ಗಂಭೀರವಾಗಿ ತಿಳ್ಕೊಂಡಿರ್ಲಿಲ್ಲ ಯಾವಾಗ ಬೆಂಗಳೂರಲ್ಲಿ ಈ ರೀತಿಯ ಮಳೆ ಬಂದ ಕಾರಣದಲ್ಲಿ ಬಿಲ್ಡಿಂಗ್ ಏನು ಕಟ್ಟಡಗಳನ್ನು ಬೀಳ್ತಾ ಇದಾವೆ ಈ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಇಂತಹ ಕಟ್ಟಡ ಎಷ್ಟಿದೆ ಅನ್ನೋದನ್ನ ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಈ ಹಲಸೂರ್ ಲೇಕ್ ಬಳಿ ಇರುವಂತಹ ಏನು ಈ ಹೌಸಿಂಗ್ ಬೋರ್ಡ್ ಕಟ್ಟಿರುವಂತ ಈ ಕಟ್ಟಡ ಏನಿದೆ ಇದು ಗಮನಕ್ಕೆ ಬರುತ್ತೆ ಇದನ್ನ ಬಂದು ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಇದು ಸಂಪೂರ್ಣವಾಗಿ ವಾಸ ಮಾಡೋದಕ್ಕೆ ಯೋಗ್ಯವಲ್ಲ ಅಂತೇಳಿ ಅವರು ಈಗ ವರದಿ ಕೊಟ್ಟಿದ್ರು ಅದಾದಾರದ ಮೇಲೆ ಈಗ ಬಿಬಿಎಂಪಿ ಅಧಿಕಾರಿಗಳು ಕೆಎಚ್ಬಿ ಏನು ಅವರು ನಿರ್ಮಾಣ ಮಾಡಿದಂತ ಕಟ್ಟಡ ಏನಿತ್ತು ಹಾಗಾಗಿ ಅವರಿಗೆ ನೋಟಿಸ್ ನೀಡಿರುವಂತದ್ದು ತಕ್ಷಣಕ್ಕೆ 27 ಕುಟುಂಬಗಳೇನು ವಾಸವಾಗಿದ್ದವು ಇವನ್ನ ಅಲ್ಲಿದ್ದಂತ ವಾಸಿಗಳನ್ನ ತಕ್ಷಣಕ್ಕೆ ಖಾಲಿ ಮಾಡಿ ಇಲ್ದಿದ್ರೆ ಅದು ಯಾವ ಬೇಕಾದ್ರೂ ಬೀಳ್ಬಹುದು ಹಾಗಾಗಿ ಮುಂದಿನ ಏನಾದ್ರು ಅನಾಹುತ ಆದ್ರೆ ಇದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ ಅಂತ ಈಗ ನೋಟಿಸ್ ನೀಡಿರುವಂತದ್ದು ಹಾಗಾಗಿ ಇನ್ನ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿ ಅನಂತರದಲ್ಲಿ ಖಾಲಿ ಮಾಡಿಸ್ಬೇಕಾಗುತ್ತೆ ವಿಜಯ್ ಥ್ಯಾಂಕ್ ಯು ಉಮೇಶ್ ಮಾಹಿತಿಗಾಗಿ